ನಿಂದ ಎಮ್ಮರವಾಗಿ ಎಂಸ್ಯಾಂಡ್ ಮಾಫಿಯಾ ಹೊರ ರಾಜ್ಯಕ್ಕೆ ಹೋಗುತ್ತೆ ಅನ್ನುವಂಥ ವಿಶೇಷವಾದಂಥ ಸುದ್ದಿ ಮಾಡಿದ್ವಿ. ಈ ಸುದ್ದಿ ಆದ ನಂತರ ಎಚ್ಚೆತ್ತುಕೊಂಡಂಥ ಅಧಿಕಾರಿಗಳು ಇವರಿಗೆ ದಂಡದ ಬಿಸಿಯನ್ನು ಕಾಣಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ, ಬನ್ನಿ ನೋಡೋಣ. ಎಸ್, ಅಮೋಕ್ ಟಿವಿ ಬಿಗ್ ಇಂಪ್ಯಾಕ್ಟ್ ಇದು. ಪರ್ಮಿಟ್ ಇಲ್ಲದ ಟಿಪ್ಪರ್ಗೆ ದಂಡದ ಬಿಸಿಯನ್ನ ಕಾಣಿಸಿದ್ದಾರೆ ಅಧಿಕಾರಿಗಳು. ಗುಂಡ್ಲುಪೇಟೆ ಭಾಗದಲ್ಲಿ ಎಮ್ಮರವಾಗಿ ಬೆಳೆದು ನಿಂತಿತ್ತು ಎಮ್ಸ್ಯಾಂಡ್ ಮಾಫಿಯಾ. ಈ ಎಮ್ಸ್ಯಾಂಡ್ ಮಾಫಿಯನ್ನ ನಿಲ್ಲಿಸಲೇಬೇಕು ಅನ್ನುವಂತ ಅಮೋಕ್ ಟಿವಿ ಎಚ್ಚರಿಕೆ ಏನಿತ್ತು, ವರದಿ ಏನಿತ್ತು, ವರದಿಯ ಪರಿಣಾಮ ಇವತ್ತು ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಅಕ್ರಮ ಕಲ್ಲು ಸಾಗಾಣಿಕೆ ಎಮ್ಸ್ಯಾಂಡ್ ಮಾಫಿಯಾ ಕುರಿತು ಸುದ್ದಿ ಬಿತ್ತರಿಸಿತ್ತು ನಿಮ್ಮ ಅಮೋಕ್ ಟಿವಿ. ನಮ್ಮ ವರದಿಗೆ ಎಚ್ಚೆತ್ತ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಪರ್ಮಿಟ್ ಇಲ್ಲದೆ ಕೇರಳಕ್ಕೆ ಹೋಗ್ತಾ ಇದ್ದಂಥ ಟಿಪ್ಪರ್ ಲಾರಿಗಳನ್ನ ಹಿಡಿದು ದಂಡವನ್ನ ಹಾಕಿದ್ದಾರೆ. KL 42 9527 ನೋಂದಣಿ ಟಿಪ್ಪರ್ಗೆ 64,540 ರೂ ದಂಡ ವಿಧಿಸಿದ್ದಾರೆ DD ಪದ್ಮಜಾ. ಮದ್ದೂರು ಗೇಟ್ ಸಮೀಪ ತಪಾಸಣೆ ವೇಳೆ ಪರ್ಮಿಟ್ ದೋಖ ಬಯಲಾಗಿದೆ. ಟಿಪ್ಪರ್ಗಳು ಗುಂಡ್ಲುಪೇಟೆ ಪೊಲೀಸರ ವಶಕ್ಕೆ ತೆಗೆದುಕೊಳ್ಳಲಾಗ್ತಾ ಇದೆ. ಸರ್ಕಾರಕ್ಕೆ ರಾಜಧನ ವಂಚನೆಗೆ ಅವಕಾಶ ಮಾಡಿಕೊಡೋದಿಲ್ಲ, ಎಮ್ಸ್ಯಾಂಡ್ ಮಾಫಿಯಾಗೂ ಕಡಿವಾಣ ಹಾಕ್ತೀವಿ ಅಂತ ಅಮೋಕ್ ಟಿವಿಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ DD ಪದ್ಮಜ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಒಂದು ಕಡೆ ಪರ್ಮಿಟ್ ಇಲ್ಲದೆ ಸಂಚರಿಸ್ತಾ ಇರುವಂತ ಲಾರಿಗಳು, ನಮ್ಮ ವರದಿಗಾರರಿಗೆ ಇಲ್ಲಿ ಮೊದಲನೇ ಅಭಿನಂದನೆಯನ್ನು ಸಲ್ಲಿಸಬೇಕು. ಶಿವಕುಮಾರ್, ಗುಂಡ್ಲುಪೇಟೆ ವರದಿಗಾರರು ಎಷ್ಟು ಪರಿಣಾಮಕಾರಿಯಾಗಿ ಸುದ್ದಿ ಮಾಡ್ತಾರೆ ಅಂದರೆ ಇದು ಉದಾಹರಣೆ, ಮತ್ತೊಂದು ಉದಾಹರಣೆ ಅಂತಲೇ ಹೇಳ್ಬೋದು. ನೋಡಿ, ರಾತ್ರೋರಾತ್ರಿ ಅಲ್ಲಿರುವಂಥ ಪರ್ಮಿಟ್ ಇಲ್ಲದೆ ಸಂಚರಿಸ್ತಾ ಇರುವಂಥ ಲಾರಿಗಳ ಒಂದು ದೃಶ್ಯವನ್ನು ತೆಗೆದುಕೊಂಡು ಸುದ್ದಿ ಮಾಡಿ ಈಗ ಅದಕ್ಕೆ ಇಂಪ್ಯಾಕ್ಟ್ ಕೂಡ ಮಾಡ್ತಾರೆ ಅಂದರೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡು ಎಚ್ಚರಿಸಿಯ ಕೆಲಸವನ್ನು ಮಾಡಿಸ್ತಾರೆ ಅಂದರೆ ಇಂತಹ ಒಬ್ಬರು ಪ್ರತಿನಿಧಿ ಗುಂಡ್ಲುಪೇಟೆ ತಾಲೂಕಿಗೆ ಅವಶ್ಯಕತೆ ಇದೆ. ಅದರಲ್ಲೂ ಕೂಡ ಅಮೋಕ್ ಟಿವಿ ಭಾಳ ಅವ್ರನ್ನ ಅಭಿನಂದಿಸುತ್ತೆ ನಮ್ಮ ವರದಿಗಾರರು ಅಂತ ಹೇಳ್ಕೊಡೋದಕ್ಕೆ ನಮಗೆ ಹೆಮ್ಮೆ ಅಂತಲೂ ಹೇಳ್ಬೋದು. ಇದನ್ನು ಎಸ್, ಸ್ವತಃ ಶಿವಕುಮಾರ್ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ಮೊದಲನೇದಾಗಿ ನಿಮಗೆ ಭಾಳ ದೊಡ್ಡ ಅಭಿನಂದನೆಯನ್ನು ಸಲ್ಲಿಸಬೇಕು. ನಾವು ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಾ. ಈ ರೀತಿ ಅನೇಕ ಪರಿಣಾಮಕರ ಸುದ್ದಿಗಳು ನಿಮ್ಮಿಂದ ಬರ್ತಾ ಇದೆ, ಇನ್ನೂ ಜಾಸ್ತಿ ಆಗಬೇಕು. ಗುಂಡ್ಲುಪೇಟೆ ತಾಲೂಕಿನಲ್ಲಿ ನೀವು ಕೊಡುವಂಥ ವರದಿಗಳು ನಿಜಕ್ಕೂ ಕೂಡ ಜನರಿಗೆ ಅನುಕೂಲ ಆಗುವಂಥದ್ದು, ಸಾರ್ವಜನಿಕರ ಪರವಾಗಿ ನಿಮ್ಮ ವರದಿ ಏನಿದೆ ಇದು ಮತ್ತೊಂದು ತಾಜಾ ಉದಾಹರಣೆ ಅಂತಲೇ ಹೇಳ್ಬೋದು. ಅಧಿಕಾರಿಗಳನ್ನು ಎಚ್ಚರಿಸುವಲ್ಲಿ ನೀವು ಬಹಳ ಕಾರ್ಯನಿರತರಾಗಿದ್ದೀರಾ. ನಿಮ್ಮಂಥ ಪತ್ರಕರ್ತರಿಂದ ನಿಜಕ್ಕೂ ಕೂಡ ಒಂದು ತಾಲೂಕಿಗೆ ಕೀರ್ತಿ ಹೆಚ್ಚುತ್ತೆ ಅಂತ ನಾವು ಭಾವಿಸ್ತೀವಿ. ಧನ್ಯವಾದಗಳು ಶಿವಕುಮಾರ್. ಈಗ ಏನಾಗಿದೆ ಅಲ್ಲಿ, ದಂಡ ವಿಧಿಸಿದ್ದಾರೆ, ನೆಕ್ಸ್ಟ್ ಇದಕ್ಕೆಲ್ಲ ಕಡಿವಾಣ ಹಾಕ್ತಾರಾ? ಗಜೇಂದ್ರ, ನಾವು ಮೊನ್ನೆ ಅಷ್ಟೇ ಏನು ಈಗ ಅಕ್ರಮವಾಗಿ ಕಲ್ಲು ಸಾಗಣೆ ಇರ್ಬೋದು ಮತ್ತೆ ಎಮ್ಸ್ಯಾಂಡ್ ಮಾಫಿಯಾ ಕುರಿತು ನಾವು ಸುದ್ದಿಯನ್ನ ಬಿತ್ತರ ಮಾಡಿದ್ವಿ. ಈ ಸುದ್ದಿ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದ KVenkatesh ಅವರ ಗಮನಕ್ಕೆ ಹೋಗಿದೆ. ಹೋದಂತರವಾಗಿ ನಿನ್ನೆ ಅಷ್ಟೇ ನಮಗೆ ಉಸ್ತುವಾರಿ ಸಚಿವರು ಕರೆ ಮಾಡಿ ಹೇಳಿದ್ರು, ನಾವು ಅದನ್ನ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಿಕ್ಕೆ ನಾನು ಅಧಿಕಾರಿಗಳಿಗೆ ಸೂಚನೆ ನೀಡ್ತೀನಿ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ರು ಗಜೇಂದ್ರ ಅವರೇ. ಈಗ ಆ ವೆಂಕಟೇಶ್ ಅವರ ಭರವಸೆ ಮೇರೆಗೆ ಏನು DD ಪದ್ಮಜ್ ಅವರು ಏನು ಸುದ್ದಿಯನ್ನ ಅವರು ನೋಡಿದ್ರು, ಅವರು ಇಮಿಡಿಯೇಟ್ ಆಗಿ ಬಂದು ಅಲ್ಲಿ ಮದ್ದೂರ್ ಗೇಟ್ ಅಲ್ಲಿ ಏನು ಪರ್ಮಿಟ್ ಇಲ್ಲದೆ ಕೇರಳಕ್ಕೆ ಹೋಗ್ತಾ ಇದ್ದಂತ ಲಾರಿಗಳನ್ನ ತಡೆದು ಪರಿಶೀಲನೆ ನಡೆಸಿದಾಗ ಅಲ್ಲಿ ಒಂದು ಪರ್ಮಿಟ್ ದೋಖ ಕಂಡು ಬಂದಿದೆ ಗಜೇಂದ್ರ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಸ್ಥಳದಲ್ಲೇ 64,000 ದಂಡವನ್ನು ವಿಧಿಸಿ ಟಿಪ್ಪರ್ ಗಳನ್ನ ಪೊಲೀಸ್ ವಶಕ್ಕೆ ಕೊಟ್ಟಿದ್ದಾರೆ ಗಜೇಂದ್ರ. ಎಸ್, ಸೂಪರ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶಿವಕುಮಾರ್. ಅಕ್ರಮ ಬಯಲಿಗೆ ಇಳಿದು ಆ ಅಕ್ರಮಕ್ಕೆ ಕಡಿವಾಣ ಹಾಕೋದು ಅಂತ ನಿಟ್ಟಿನಲ್ಲಿ ಮಾಧ್ಯಮಗಳು ಕೆಲಸ ಮಾಡಿದಾಗ, ಅದರಲ್ಲೂ ಮಾಧ್ಯಮ ಪ್ರತಿನಿಧಿಗಳು ಕೆಲಸ ಮಾಡಿದಾಗ ನಿಜಕ್ಕೂ ಕೂಡ ಸಮಾಜದಲ್ಲಿ ಒಂದೊಳ್ಳೆ ಗೌರವ ಮಾಧ್ಯಮಗಳಿಗೆ ದಕ್ಕುತ್ತೆ ಅನ್ನೋದು ಇದು ಉದಾಹರಣೆ ಅಂತಲೇ ಹೇಳ್ಬೋದು. ಎಸ್,